Thank you.
ನಿನ್ನಿಂದ ಅಪಾಯವಿದೆ ಅನ್ನಿಸುತ್ತಿದೆ ಈಗಲೇ ನನ್ನ ಗದೆಯನ್ನು ಬೀಸಿ ನಾನು ಮುಗಿಸಿ ಬಿಡುತ್ತೇನೆ ಪ್ರಿಯಕರ ನಾನು ಏನು ಪ್ರಿಯಕರ ನಾನು ಯಾವಾಗ ನಿನ್ನ ಪ್ರಿಯಕರನಾದೆ ನೀನೇನೋ ಸಂಚು ಹೊಡುತ್ತಿರುವೆ ತೊಲಗಿಲ್ಲ ಹೌದು ನೀನೇ ನನ್ನ ಪ್ರಿಯಕರ ನೀ ನನಗೆ ಒಲಿಯಲು ಹೊರಟು ನಾನು ನಿನ್ನ ಕಾಲುಗಳನ್ನು ಬಿಡುವುದಿಲ್ಲ ನಿನ್ನನ್ನು ನೋಡಿದ ಕ್ಷಣದಿಂದ ನನ್ನತೆ ಹಾರಿನನ್ನು ಬಯಸುತ್ತಿದೆ ನಿನ್ನ ಒಪ್ಪಿಗೆ ಇದೆಯಾ ನೀನು ಮಾಯಾವಿ ಇರಬೇಕು ಹೆಸರು ಕುಲ ಗೋತ್ರ ಯಾವುದನ್ನು ವಿಚಾರಿಸದೆ ಈಗ ನೀನನ್ನು ತರುತ್ತಿದೆಯಲ್ಲ ನೀನ್ಯಾರು ಇಲ್ಲಿಗೆ ಬಂದೆ ನನ್ನ ಹೆಸರು ಹಿಡಿಂಬಿ ಈ ಅರಣ್ಯವನ್ನಾಡುವ ಹಿಡಿಂಬಾಸುರನ ತಂಗಿ ನಾನು ನರ ಮಾಂಸದ ಆಸೆಗೆ ನಿಮ್ಮಲ್ಲಿಗೆ ಬಂದೆ ಆದರೆ ಆದರೆ ಈಗ ಸಂಪೂರ್ಣ ಮನಸೋತಿದ್ದೇನೆ ನನಗೆ ಒಲಿಯಲಾರೆ ಛೀ ಅಲ್ಲೋ ನನ್ನ ಪಕ್ಷಕ್ಕೆ ನನ್ನನ್ನು ಮುಟ್ಟಬೇಡ Thank you.
ಭಿಕ್ಷಾಟನೆ ಮಾಡಿ ಬಂದಿದ್ದೇವೆ. ನಮಗೆ ತಂದು ನಿಮ್ಮ ಮನೆಯಲ್ಲಿ ಸ್ವಲ್ಪ ಸ್ಥಳವನ್ನು ಕೊಟ್ಟರೆ ಬಹಳ ಉಪಕಾರವಾಗುತ್ತದೆ. ಕೆಲವು ದಿನ ತಂಗಿದ್ದು ನಂತರ ಮುಂದೆ ಪ್ರಯಾಣ. ಎಲ್ಲವನ್ನೂ ಕೇಳಿಸಿಕೊಂಡಿದ್ದೀನಿ. ನಿಮ್ಮ ಕುಟುಂಬದ ಮೇಲೆ ಎದುರಿರುವ ವಿಪತ್ತಾಗಲಿ ಏನು? ಯಾಕೆ
ನಿನ್ನನ್ನು ಈ ಕ್ಷಣದಲ್ಲೇ
ನಾವು ಪಾಂಡವರು ದ್ರೌಪದಿಯೊಡನೆ ವಿರಾಮದ ಅರಮನೆಯಲ್ಲಿದ್ದೇವೆ. ದ್ರೌಪದಿ ನಮ್ಮ ಇವರ ಪತ್ನಿಯಾದದ್ದು ಈಗ ಹಳೆಯ ಧನಸ್ಸು ಎತ್ತಿ ಕುರಿಟ್ಟ ಅರ್ಜುನ ದ್ರೌಪದಿಯನ್ನು ಗೆದ್ದುಕೊಂಡಾಗ ನಾವು ಪಾಂಡವರು ಬದುಕಿದ್ದೇವೆಂಬ ಸುದ್ದಿ ಎಲ್ಲೆಲ್ಲೂ ಪ್ರಚುರವಾಯಿತು. ಸ್ವಯಂವರ ಮಂಟಪದಲ್ಲಿ ದಂಗೆ ಎದ್ದ ರಾಜನನ್ನು ಮಣಿಸುವ ಕೆಲಸವೂ ನಮ್ಮ ಪಾಲಿಗೆ ದೊಡ್ಡಪ್ಪ ಹೇಳಿ ಕಳುಹಿಸಿ ನಮಗೆ ರಾಜ್ಯದ ಒಂದು ಭಾಗವನ್ನು ಕೊಟ್ಟ. ಅವನ ಕೊಟ್ಟ ಕಾಡು ಗುಡ್ಡ ಬಯಲುಗಳನ್ನು ನಾಡಾಗಿಸಿ ಇಂದ್ರಪ್ರಸ್ಥವನ್ನು ರಾಜಧಾನಿಯನ್ನಾಗಿಸಿ ಆದರೆ ದುರ್ಯೋಧನ ಸುಮ್ಮನೆ ಅಣ್ಣ ಯುಧಿಷ್ಠಿರನನ್ನು ಎರಡೆರಡು ಬಾರಿ ಪಗಡೆಯಾಗಿಟ್ಟ. ಕಪಟ ದ್ಯೂತದಲ್ಲಿ ಅಣ್ಣ ಕುಟುಂಬ ರಾಜ್ಯ ಧನ ಧಾನ್ಯಗಳೆಲ್ಲವನ್ನೂ ಕಳೆದುಕೊಂಡ. ನಮ್ಮ ಪಾಲಿಗೆ 12 ವರ್ಷ ವನವಾಸ, 1 ವರ್ಷದ ಅಜ್ಞಾತವಾಸ. 12 ವರ್ಷ ವನವಾಸ ಮುಗಿದಿದೆ, 1 ವರ್ಷದ ಅಜ್ಞಾತವಾಸ ವಿರಾಟದ ಅರಮನೆಯಲ್ಲಿ ಮುಗಿಯುತ್ತಾ ಬಂದಿದೆ. ನಾನಿಲ್ಲಿ ಬಾಣಸಿಗನಾಗಿದ್ದೆ, ದ್ರೌಪದಿ ಸೈರಂಧ್ರಿ ಎಂಬ ಪರಿಚಾರಿಕೆಯಾಗಿ ಕಾಲ ಕಳೆಯುತ್ತೆ. ದ್ರೌಪದಿ ನಮ್ಮ ಪತ್ನಿಯಾದಾಗಿನಿಂದ ಅನುಭವಿಸಿದ ಕಷ್ಟಗಳು ಅನೇಕ. ಯುದ್ಧದಲ್ಲಿ ಸೋತಾಗ ದ್ರೌಪದಿಯನ್ನು ರಾಜಸಭೆಗೆ ಎಳೆಸಿ ತಂದು ಕೂದಲು ಹಿಡಿದು ಸೀರೆ ಸೆಳೆದು ಅವಮಾನ ಮಾಡಿಸಿದ ದುರ್ಯೋಧನ. ಆಕೆ ತಾನು ಪುಷ್ಪವತಿಯಾಗಿದ್ದೇನೆಂದು ಪರಿಪರಿಯಾಗಿ ಬೇಡಿಕೊಂಡರು. ಪುಷ್ಪವತಿಯಾಗಿದ್ದರವ ಇಲ್ಲಿ ಕೂತು ಫಲವತಿಯಾದರು ಎಂದು ತನ್ನ ತೊಡೆ ತೋರಿಸಿದರಲ್ಲ, ನೆನೆದರೆ ನನ್ನ ಮೈ ಕಾಲ ಕೆಂಡದಂತಾಗುತ್ತದೆ. ಅವನ ತೊಡೆ ಮುರಿಯುವ ಪ್ರತಿಜ್ಞೆ ಮತ್ತೆ ಮತ್ತೆ ನೆನಪಾಗುತ್ತದೆ. ಇಲ್ಲಿ ಅಡುಗೆಯ ಕೆಲಸ ಮಾಡುವಾಗ ಅದನ್ನೆಲ್ಲ ನೆನೆ ನೆನೆದು ನಾನು ಕುದಿಯುತ್ತೆ. Thank you.
ನಿನ್ನನ್ನು ಕಂಡು ಮಾತನಾಡಿದರೆ ಬಹಳ ದಿನಗಳಾದವು ಅದಕ್ಕಾಗಿ ಏಕೆ ನಿನ್ನಲ್ಲಿ ಹುಡುಕಿಕೊಂಡು ಬಂದೆ ಕೀಚಕ ಕ್ಷೇಮವಾಗಿದ್ದೀಯ ತುಳಿತು ನನ್ನ ಯೋಗಕ್ಷೇಮ ವಿಚಾರಿಸುವವರು ಇಲ್ಲಿ ಯಾರಿದ್ದಾರೆ ಅಕ್ಕ ಯಾರಿದು ಹೊಸ ವ್ಯಕ್ತಿ ನನ್ನಂತಹ ಧೀರರಿಗೆ ಅದ್ಯಾವುದರ ಹೆದರಿಕೆ ಇಲ್ಲ
हसिवु निंदे नीगड़िकेगळु मायवागुत्तवे ನೀನು ಹೀಗೆ ಹಠ ಮಾಡಿದರೆ ನಿನ್ನ ತಮ್ಮ ಜೀವಂತ ಉಳಿಯಲ್ಲ ಯೋಚಿಸು ಆಕೆ ನಿನ್ನ ಉಳಿಯುವುದು ದೂರದ ಮಾತು ನಾಳೆ ಹಬ್ಬದ ದಿನ ಪದ್ಯವನ್ನು ತರಲು ನೀನವಳನ್ನು ನನ್ನಲ್ಲಿ ಕಳಿಸು ಅವಳನ್ನು ಒಲಿಸಿಕೊಳ್ಳುತ್ತೇನೆ धन्यवाद धन्यवाद मन रात्रि हेगे कड़ेनो मन हे हाराड़े कलस सो नानी होटे ಕೊಟ್ಟವನು ನೀನು ಹೇಳುತ್ತೇನೆ ಪಾತ್ರ ರಾಣಿಯಾಗು ನನಗೆ ಇನ್ನಾವ ಐಶ್ವರ್ಯವೂ ಬೇಡ ನಿಮ್ಮಿಂದ
ಏನಾದರೂ ಉಪಾಯ ಮಾಡೇ ಮಾಡ್ತೀನಿ ಸ್ವಾಮಿ ಏನು ಪ್ರೀತಿಯಿಂದ ನನ್ನನ್ನ ಸ್ವಾಮಿ ಅಂತ ಕರೀತಾ ಇದ್ದೀ ಆಕಾಶ ಸೂರ್ಯ ಚಂದ್ರ ನಕ್ಷತ್ರ ನನ್ನ ಕೈ ಸೇರಿದವು ಆಗಿ ಏಕತ್ರ ಈಗಲೇ ಸೂರ್ಯ ಮುಳುಗಬಾರ್ದೆ ರಾತ್ರಿ ಯಾವ ತನಕ ಕಾಯೋದಾದ್ರೂ ಹೇಗೆ ನೀ ನನಗೆ ಸಿಕ್ಕಿದೆ ಇನ್ನು ಮೂರು ಲೋಕಗಳು ನನ್ನ ಕಾಲಡಿಗೆ ನಿಂತು ನರಳಾಡಿದಂತೆ ಸಹಿಸಲಾರೆ ಸಹಿಸಲಾರೆ ಈ ವಿರಹ ವೇದನೆ ಈಗ ಯುದ್ಧ ಮುಗಿಯುತ್ತಾ ಬಂದು
ಕೌರವನ ಸೈನ್ಯವೆಲ್ಲ ಹತವಾಗಿದೆ ಶಕುನಿ ದುಶ್ಯಾಸನ ಕರ್ಣ ಕೌರವರೆಲ್ಲ ಮರಣಗೈದಿದ್ದ ಆದರೆ ಎಲ್ಲಕ್ಕೂ ಮೂಲ ಕಾರಣನಾದ ದುರ್ಯೋಧನ ಉಳಿದುಕೊಂಡಿದ್ದ ಅವನು ಸೋತು ದ್ವೈಪಾಯನ ಸರೋವರದಲ್ಲಡಗಿದ್ದಾನೆಂಬ ಸುದ್ದಿ ಬಂತು ನಾವೆಲ್ಲ ಕೊಳದ ತಡಿಗೆ ಬಂದು ನಿಂತಿದ್ದೆ ಆದರೆ ಯುಧಿಷ್ಠಿರನೆಲ್ಲ
ಎಂದ ಕೌರವ ನಿನ್ನ ಛಲವನ್ನು ಮೆಚ್ಚುತ್ತೇನೆ ನಿನ್ನ ಅಪೇಕ್ಷೆಯಂತೆ ನಾ ವೈದ್ಯರು ಏಕಕಾಲದಲ್ಲಿ ನಿನ್ನಲ್ಲಿ ಯುದ್ಧ ಮಾಡಲು ಅನುಚಿತ ನೀನು ಒಬ್ಬರನ್ನು ಆರಿಸಿ ಕಾಳಗವನ್ನು ಉಳು ನೀನು ಅದರಲ್ಲಿ ಸೋತರೆ ನಾವು ಭೂಮಿಯನ್ನು ಆಳುತ್ತೇವೆ ನಮ್ಮ ಬಲ ಸೋತರೆ ನಾ ವೈದ್ಯರು ನಿನ್ನ ಸೇವಕರಾಗುತ್ತೇವೆ ಅದಕ್ಕೆ ದುರ್ಯೋಧನನೆಂದ ಯುಧಿಷ್ಠಿರ ನೀನು ನಿರ್ಮಲ ಚಿತ್ತನಾಗಿರುವುದರಿಂದ ನನಗೆ ನಿನ್ನಲ್ಲಿ ಸಿಕ್ಕಿಲ್ಲ ಇನ್ನು ಆ ಅರ್ಜುನ ನನ್ನ ಪ್ರಕಾರ ಅರ್ಜುನ ಕೇವಲ ಹುಡುಗ ಹುಡುಗ ಆ ಯಮಳನ್ನ ನಾನು ಈ ಶಸ್ತ್ರಾಸ್ತ್ರಗಳಿಂದ ದ್ವೇಷಿಸಲಾರೆ ಯುಧಿಷ್ಠಿರ ಭೀಮಸೇನ ಸತ್ತ
ಐದು ಊರುಗಳನ್ನು ಕೊಡಿರೆಂದು ಕೇಳಿದರೆ ಕೊಡಲಾರನೆ ಎಂದಿದ್ದೀಯಲ್ಲ. ಇಂದು ನಿನ್ನ ಎರಡು ಊರುಗಳನ್ನು ಬಂಧಿಸಿದ್ದೇನೆ, ಅನುಭವಿಸು. Thank you.
निर्देशना एस मामले